ನಮಸ್ಕಾರ, ಈದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಮ್ಮ ದೇಶ ಕಾಯುವ, ನಮ್ಮನ್ನ ರಕ್ಷಿಸುವ ಸೈನಿಕರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಇಡೀ ಕುಟುಂಬದಿಂದ ದೂರ ಇದ್ದು ದೇಶಕ್ಕಾಗಿ ಜೀವವನ್ನೇ ಮುಡುಪಾಗಿರಿಸುವಂತಹ ಸೈನಿಕರನ್ನ ನಾವೆಲ್ಲರೂ ಗೌರವಿಸ್ತೇವೆ. ಆದ್ರೆ ನಮ್ಮ ಸರ್ಕಾರಗಳು ಅವರನ್ನ ನೋಡಿಸ್ಕೊಳ್ತಾ ಇರುವಂತ ರೀತಿ ಬಗ್ಗೆ ನೀವು ಕೇಳಿದ್ರೆ ಕರುಳು ಕಿವುಚಿ ಬರೋದಂತೂ ಖಂಡಿತ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇಶ ಕಾಯೋ ಸೈನಿಕ 1 ವರ್ಷ ದುಡೀಲಿ ಅಥವಾ 15 ವರ್ಷ ದುಡೀಲಿ, ಆತ ಸೈನಿಕನೇ. 2022 ಕೇಂದ್ರ ಸರ್ಕಾರ ಜಾರಿಗೆ ತಂದ ಅಗ್ನಿವೀರ್ ಯೋಜನೆಯ ಪರಿಣಾಮವಾಗಿ ಸೈನಿಕರಿಗೆ ಸರಿಯಾದ ಸ್ಥಾನಮಾನ ಸಿಗ್ತಾ ಇಲ್ಲ. ಅವರನ್ನ ಕೂಲಿ ಆಳುಗಳಂತೆ ನಡೆಸ್ಕೊಳ್ತಾ ಇರೋ ರೀತಿ ಮಾತ್ರ ಅಮಾನವೀಯ. ಯಾಕೆ ಅಂತ ಬಿಡಿಸಿ ಹೇಳ್ತೀನಿ ಕೇಳಿ. ಕಳೆದ ವರ್ಷ ಸಿಯಾಚಿನ್ ದುರಂತದಲ್ಲಿ ವೀರ ಮರಣವನ್ನಪ್ಪಿದಂಥ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರಿಗೆ ಕೀರ್ತಿ ಚಕ್ರ ಪ್ರಶಸ್ತಿ ನೀಡಲಾಯಿತು. ಈ ವೇಳೆ ಪ್ರಶಸ್ತಿಯನ್ನು ಸ್ವೀಕರಿಸೋಕೆ ಬಂದ ಅಂಶುಮಾನ್ ಸಿಂಗ್ ಅವರ ಪತ್ನಿ ಸ್ಮೃತಿಯನ್ನ ನೋಡಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾವುಕರಾದರು. ವೀರ ಮರಣ ಹೊಂದಿದ ಅಂಶುಮಾನ್ ಬಗ್ಗೆ ಇಡೀ ಕುಟುಂಬ ಗೌರವ ಸಲ್ಲಿಸಿದೆ. ಮತ್ತೊಂದು ಘಟನೆಯಲ್ಲಿ ಕೇಂದ್ರ ಸರ್ಕಾರದ ಅಗ್ನಿವೀರ್ ಯೋಜನೆಯಡಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂಥ 21 ವರ್ಷದ ಅಗ್ನಿವೀರ್ ಜಿತೇಂದ್ರ ಸಿಂಗ್ ತನ್ವಾರ್ 2 ತಿಂಗಳ ಹಿಂದೆ ಅಂದರೆ ಮೇ 9 ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಉಗ್ರವಾದಿಗಳ ಜೊತೆಗಿನ ಗುಂಡಿನ ಕಾಳಗದಲ್ಲಿ ಹತ ಆಗಿದ್ದ. ಘರ್ಷಣೆಯ ನಂತರ ನಡೆದಂತ ಶೋಧ ಕಾರ್ಯದಲ್ಲಿ ತಲೆಗೆ ಗುಂಡು ಹೊಕ್ಕಿದ್ದ ಆತನ ಶವ ಪತ್ತೆಯಾಗುತ್ತೆ. ಕಾಳಗದಲ್ಲಿ ಮಡಿದ ರಾಜಸ್ಥಾನದ ಮೊದಲ ಅಗ್ನಿವೀರ್ ಎನಿಸಿಕೊಂಡಿದ್ದ ಜಿತೇಂದ್ರ ಸಿಂಗ್. ಇಬ್ರು ಸಹ ಸೈನಿಕರೇ, ಇಬ್ರು ವೀರಮರಣ ಹೊಂದಿದವರೇ. ಅವರ ಹುದ್ದೆ ಬೇರೆ ಬೇರೆ ಇರಬಹುದು, ಆದ್ರೆ ಅವರಿಗೆ ಸಲ್ಲಬೇಕಾದಂತ ಗೌರವ ಸಿಗ್ಬೇಕು. ಹಾಗಾಯ್ತಾ ಅಂತ ನೋಡಿದ್ರೆ ಇಲ್ಲ, ಅಂಶುಮಾನ್ಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಮಣ್ಣು ಮಾಡಲಾಯಿತು. ಅವರ ಕುಟುಂಬಕ್ಕೆ ಸರ್ಕಾರ ನೀಡಬೇಕಾಗಿದ್ದಂತಹ ನೆರವು ಸಹ ಸಿಕ್ಕಿತು. ಹುತಾತ್ಮ ಯೋಧ ಅಂತ ಪರಿಗಣಿಸಲಾಯಿತು. ಆದರೆ ಜಿತೇಂದ್ರ ಸಿಂಗ್ ಯಾವ ಗೌರವವೂ ಸಹ ಸಿಗಲಿಲ್ಲ. ಅಷ್ಟೇ ಅಲ್ಲ, ಆತ ಮರಣ ಹೊಂದಿದ್ದು ಮೇ 9 ಅದಾದ ನಂತರ ಇತ್ತೀಚೆಗೆ ಸಂಸತ್ತಿನಲ್ಲಿ ಅಗ್ನಿವೀರರ ಕೆಲಸದ ಅಭದ್ರತೆ ಬಗ್ಗೆ ವಿರೋಧ ಪಕ್ಷಗಳು ಧ್ವನಿ ಎತ್ತುವವರೆಗೂ ಆತನ ಕುಟುಂಬವನ್ನು ಮಾತಾಡಿಸೋರು ಸಹ ಯಾರೂ ಇರಲಿಲ್ಲ. ಈ ಬಗ್ಗೆ ಜಿತೇಂದ್ರನ ಅಣ್ಣ ಕೂಡ BBCಗೆ ಹೇಳಿಕೆ ಕೊಟ್ಟಿದ್ದು, ನನ್ನ ತಮ್ಮ ಹುತಾತ್ಮ ಆದದ್ದು ಮೇ 9, ಅಂದಿನಿಂದ 2 ತಿಂಗಳಾದರೂ ನಮ್ಮನ್ನು ಮಾತಾಡಿಸುವವರು ಗತಿ ಇರಲಿಲ್ಲ. ಆದರೆ ಜುಲೈ 4 ಸಂಜೆ 6 ನಮ್ಮ ಕುಟುಂಬದ ಖಾತೆಗೆ 48 ಲಕ್ಷ ರೂಪಾಯಿ ಪಾವತಿ ಮಾಡಿರೋದಾಗಿ ಫೋನ್ ಮೆಸೇಜ್ ಬಂತು. ಈ ಹಣ ಬಂದಿರೋದು ಎಲ್ಲಿಂದ ಅಂತ ಬ್ಯಾಂಕಿಗೆ ಹೋಗಿ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದರು. ಇದು ಬರೀ ಜಿತೇಂದ್ರರ ಕತೆ ಅಲ್ಲ. ಅಕ್ಷಯ್ ಲಕ್ಷ್ಮಣ್, ಅಮೃತ್ಪಾಲ್ ಸಿಂಗ್, ಅಜಯ್ ಕುಮಾರ್ ಸೇರಿದಂತೆ ದೇಶ ಕಾಯುತ್ತಿದ್ದಂಥ ಅಗ್ನಿವೀರರು ಮಣ್ಣಲ್ಲಿ ಮಣ್ಣಾದರು. ಆದರೆ ಅವರು ಯಾರೂ ಸಹ ಹುತಾತ್ಮ ಯೋಧ ಆಗಲೇ ಇಲ್ಲ. 20 ಹರೆಯದ ಮಕ್ಕಳನ್ನ ಕಳ್ಕೊಂಡ ಕುಟುಂಬ ಕಣ್ಣೀರಲ್ಲಿ ಬದುಕುವನ್ನು ಸವೆಸುವಂತಾಯಿತು. ಸರ್ಕಾರ ಈ ಕುಟುಂಬಗಳಿಗೆ ನೆರವಾಗಲಿಲ್ಲ ಅನ್ನೋದು ಗಂಭೀರವಾದಂಥ ವಿಚಾರ. ಲೋಕಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆರಂಭ ಆಗ್ತಾ ಇದ್ದಂತೆ ಮಡಿದ ಅಗ್ನಿವೀರರಿಗೆ 1 ಕೋಟಿ ರೂಪಾಯಿ ಹಣವನ್ನು ಪರಿಹಾರವಾಗಿ ನೀಡ್ತಿದ್ದೇವೆ ಅಂತ ಸರ್ಕಾರ ತಿಳಿಸ್ತು. ಜನವರಿಯಲ್ಲಿ ಹುತಾತ್ಮರಾಗಿದ್ದಂಥ ಅಜಯ್ ಸಿಂಗ್ ಅವರಿಗೆ ICICI ಬ್ಯಾಂಕ್ನಿಂದ 50 ಲಕ್ಷ ರೂಪಾಯಿ ವಿಮೆ ಹಣ ಬಂದಿದೆ. ನಂತರ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಮೃತಪಟ್ಟರೆ 48 ಲಕ್ಷ ರೂಪಾಯಿ ವಿಮೆ ನೀಡಲಾಗತ್ತೆ. ಅದು ಕೂಡ ಲೈಫ್ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿರೋದೇ ಹೊರತಾಗಿ ಕೇಂದ್ರ ಸರ್ಕಾರ ಕೊಟ್ಟಿರೋದಲ್ಲ. ಕರ್ತವ್ಯ ನಿರತರಾಗಿರುವ ಸೈನಿಕ ಮೃತಪಟ್ಟರೆ ಅಂಥವರಿಗೆ 60 ಲಕ್ಷ ಎಕ್ಸ್ಗ್ರಾಷಿಯಾ ಹಣವನ್ನು ನೀಡಬೇಕು. ಈ ಹಣ ಈವರೆಗೂ ಮೃತ ಅಗ್ನಿವೀರ್ ಸೈನಿಕನನ್ನು ತಲುಪಿಲ್ಲ ಅನ್ನೋದು ಗಮನಿಸಲೇಬೇಕಾದಂಥ ವಿಷಯ. ಮಕ್ಕಳನ್ನ ಕಳ್ಕೊಂಡ ಕುಟುಂಬಗಳು ಕೇಳ್ತಾ ಇರೋಂಥ ಪರಿಹಾರ ಇದಲ್ಲ. ನೀವೆಷ್ಟೇ ಹಣ ಕೊಟ್ಟರು ಸಹ ಆ ಮಗ ಬದುಕಿ ಬರೋದೂ ಇಲ್ಲ. ಸೇವಾ ಅಭದ್ರತೆ ಇರುವಂತಹ ಅಗ್ನಿವೀರ್ ಯೋಜನೆಯನ್ನ ಈ ಕೂಡಲೇ ಹಿಂತೆಗೆದುಕೊಳ್ಬೇಕು. ಅಗ್ನಿವೀರರೆಲ್ಲರನ್ನ ಸೈನಿಕರಾಗಿ ಕೆಲಸಕ್ಕೆ ತೆಗೆದುಕೊಳ್ಬೇಕು. ಸೈನಿಕರಿಗೆ ಸಿಗುವಂತ ಎಲ್ಲಾ ಸೌಲಭ್ಯಗಳು ಇವರಿಗೂ ಸಹ ಸಿಗ್ಬೇಕು. ಅಗ್ನಿವೀರರನ್ನ ಹುತಾತ್ಮ ಅಂತ ಪರಿಗಣಿಸ್ಬೇಕು ಅನ್ನೋದು ಅವರ ಹಕ್ಕೊತ್ತಾಯ ಆಗಿದೆ. ಕೀರ್ತಿ ಚಕ್ರ ವಿಜೇತ ಯೋಧ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಅವರ ತಾಯಿ ಮಂಜು ಸಿಂಗ್ ಭಾರತೀಯ ಸೇನೆಗೆ ತಾತ್ಕಾಲಿಕ ನೇಮಕಾತಿಗಳ ಅಗ್ನಿವೀರ್ ಯೋಜನೆಯನ್ನು ನಿಲ್ಲಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ನನ್ನ ಪತಿ ಮತ್ತು ಮಗ ಇಬ್ರು ಸೇನೆಯಲ್ಲಿದ್ದವರು. ಅಗ್ನಿವೀರ್ ಯೋಜನೆಗೆ 4 ವರ್ಷಗಳಾಗಿದ್ದು ಇದು ಸರಿಯಾಗಿಲ್ಲ. ಸೈನಿಕರ ನಡುವೆ ತಾರತಮ್ಯ ಮಾಡಬಾರದು. ಪಿಂಚಣಿ, ಕ್ಯಾಂಟೀನ್ ಮತ್ತು ಸೈನಿಕನಿಗೆ ನೀಡಲಾದ ಎಲ್ಲಾ ಸೌಲಭ್ಯಗಳನ್ನು ಎಲ್ಲರಿಗೂ ಮುಂದುವರಿಸಬೇಕು ಅಂತ ರಾಯ್ಬರೇಲಿಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರ ಇವರು ಹೇಳಿದ್ದಾರೆ. ಅಗ್ನಿವೀರ್ ಜೊ ಯೋಜನಾ ಬಿಲ್ಕುಲ್ ನೀ ಮೇ ಉಸ್ಪೇ ಭೀ ಡಿಸ್ಕಸ್ ಕರ್ಕೆ ಆಯಿ ಹೂ ಕಿ ಮುಜೇ ಕ್ಯೋಂಕಿ ಮೇ ಹಸ್ಬೆಂಡ್ ಫೌಜ್ ಸೇ ಹಿ ರಿಟೈರ್ ಹುವೆ ಹೈ, ಬೇಟಾ ಭೀ ಫೌಜ್ ಮೇ ಹಿ ಗಯಾ ಥಾ, ತೋ ಉಸ್ಪೇ ಭೀ ಮೇ ಚರ್ಚಾ ಕಿ ಹೂ ಕಿ ಐಸೆ ಫೌಜ್ ಮೇ ನಾ ಹೋ ಕಿ 4 ಸಾಲ ಔರ್ ಉನ್ಕೋ ಪೆನ್ಷನ್ ನಾ, ಜೊ ಭೀ ಫೆಸಿಲಿಟಿ ಹೈ ಈಕ್ವಲ್ ಹೋನಾ ಚಾಹಿಯೇ.
मैं इस पे भी डिस्कस करने आई थी। मुझे मौका मिला तो फौज के लिए मैं बहुत कुछ चाहती हूँ कि उम्मीद है कि साहब अगर उस अहदे पे बैठेंगे आगे या विपक्ष में भी बैठे हैं तो मुझे पॉजिटिव मिला कि वो कुछ करेंगे। ದೇಶ ಕಾಯೋ ಕೆಲಸ ಬಹಳ ಗೌರವಯುತವಾದದ್ದು. ಅದಕ್ಕೆ ಪೂರ್ಣಕಾಲಿಕ ಸೈನಿಕರನ್ನೇ ನೇಮಿಸಿಕೊಳ್ಳಲೇಬೇಕು ಹೊರತು ತಾತ್ಕಾಲಿಕವಾಗಿ ಕೇವಲ 4 ವರ್ಷದ ಅಗ್ನಿವೀರ್ ಯೋಜನೆ ಒಳ್ಳೆಯದಲ್ಲ. ಅವರ ಭವಿಷ್ಯವು ಅನಿಶ್ಚಿತವಾಗಿರೋದ್ರಿಂದ ಅವರು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡೋಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ದೇಶದ ಭದ್ರತೆ ವಿಷಯದಿಂದಾನೂ ಇದೊಂದು ತಪ್ಪು ಯೋಜನೆಯೇ ಆಗೋಗಿದೆ. 4 ವರ್ಷಗಳ ನಂತರ ಸೈನ್ಯದಲ್ಲಿ ಅವರನ್ನು ಮುಂದುವರಿಸಬಹುದು ಅಥವಾ ಬಿಡಬಹುದು. ಉದ್ಯೋಗ ಕಳೆದುಕೊಂಡ ಸೈನಿಕರ ಭವಿಷ್ಯ ಏನು? ಅವರು ಮುಂದೆ ಯಾವ ಉದ್ಯೋಗ ಮಾಡಬೇಕು? ಹಾಗಾಗಿ ನಮ್ಮ ಸರ್ಕಾರ ರಕ್ಷಣೆ ವಿಚಾರದಲ್ಲಿ ಉದಾಸೀನ ಮಾಡೋದು ಸರಿಯಲ್ಲ. ಈ ಕೂಡಲೇ ಭಾರತದ ತಾಯಂದಿರ ಮಾತುಗಳನ್ನು ಕೇಳಬೇಕಾಗಿದೆ. ಅಗ್ನಿವೀರ್ ಯೋಜನೆಯನ್ನು ರದ್ದುಪಡಿಸಿ ಎಲ್ಲ ಸೈನಿಕರನ್ನು ಸಮಾನವಾಗಿ ನೋಡಬೇಕಾಗಿದೆ. ನಮ್ಮನ್ನು ರಕ್ಷಿಸುವಂಥ ಸೈನಿಕರಿಗೆ ಅತ್ಯಾಧುನಿಕ ಉಪಕರಣ ಲೈಫ್ ಜಾಕೆಟನ್ನು ನೀಡಿ ಅವರನ್ನು ಸಹ ರಕ್ಷಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಇದೇ ಮಾತನ್ನು ಅಂಶುಮನ್ ತಾಯಿ ಕೂಡ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಪದೇ ಪದೇ ಇದನ್ನೇ ಹೇಳ್ತಿರ್ತಾರೆ. ದೇಶ ಪ್ರೇಮಿಗಳಾದ ನಾವೆಲ್ಲರೂ ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸಬೇಕು ಅಂತ ಆಗ್ರಹಿಸಬೇಕಾಗಿದೆ. ಮಾತೆತ್ತಿದ್ರೆ ದೇಶ, ದೇಶ ಪ್ರೇಮ, ಸೈನಿಕರು ಅನ್ನುವ ಬಿಜೆಪಿ ಬರೀ ಬಾಯಿ ಮಾತಿಗೆ ಮಾತ್ರ ದೇಶದ ಬಗ್ಗೆ ಹುಸಿ ಪ್ರೇಮ ತೋರಿಸೋದು ಸರಿನಾ? ಈ ಕೂಡಲೇ ಬಿಜೆಪಿ ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸಿ ಎಲ್ಲ ಸೈನಿಕರಿಗೂ ಸಮಾನ ಅವಕಾಶ ಕಲ್ಪಿಸುವ ಮೂಲಕ ನಿಜವಾದ ದೇಶ ಪ್ರೇಮವನ್ನು ತೋರಿಸಬೇಕಾಗಿರೋದು ಇಂದಿನ ತುರ್ತು ಪರಿಸ್ಥಿತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.